ನಮಸ್ಕಾರ ವೀಕ್ಷಕರೇ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್ ನಾನು ನಿಮ್ಮ ನಾವಿನಿ ಹುಲಿಕೆರೆ ಇದೀಗ ಹೆಡ್‌ಲೈನ್ಸ್ ಹೊನ್ಗಾ ಆಕ್ಸಿಜನ್ ಪ್ಲಾಂಟ್ನಲ್ಲಿ ಹಗಲು ರಾತ್ರಿ ಎನ್ನದೇ ಕೊರೋನಾ ರೋಗಿಗಳಿಗೆ ಆಕ್ಸಿಜನ್ ಪೂರೈಸುತ್ತಾ ದುಡಿಯುತ್ತಿರುವ ಕಾರ್ಮಿಕರನ್ನು ಸನ್ಮಾನಿಸಿದ ಹುಕ್ಕೇರಿ ತಹಶೀಲ್ದಾರ್ ಎಲ್ಲರೂ ಪೊಲೀಸರನ್ನು ಮತ್ತು ನರ್ಸ್ಗಳನ್ನು ಡಾಕ್ಟರ್ಗಳನ್ನು ಮಾತ್ರ ನಾವು ಕೊರೋನಾ ವಾರಿಯರ್ಸ್ ಎಂದು ತಿಳಿದಿದ್ದೀವಿ ಮತ್ತು ನೋಡಿದ್ದೀರಿ ಆದರೆ ಹಗಲು ರಾತ್ರಿ ಎನ್ನದೇ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ಕೊರೋನಾ ರೋಗಿಗಳಿಗೆ ಆಕ್ಸಿಜನ್ ಸಿಲಿಂಡರ್ಗಳನ್ನು ತಯಾರಿಸಿ ಪೂರೈಸುತ್ತಿರುವ ಕಾರ್ಮಿಕರನ್ನು ನಾವು ನೋಡಿಲ್ಲ ಆಕ್ಸಿಜನ್ ಪೂರೈಕೆಯಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರನ್ನು ನಾವೆಲ್ಲರೂ ಮೆಚ್ಚಲೇಬೇಕು ಇದರಲ್ಲಿ ಮನೋಜ್ ಮುಂಜನವರ್ ತಮ್ಮ ಕುಟುಂಬವನ್ನು ನೋಡದೆ ಹಗಲು ರಾತ್ರಿ ದುಡಿಯುತ್ತಿರುವ ಹೆಮ್ಮೆಯ ಕಾರ್ಮಿಕನನ್ನು ಸನ್ಮಾನಿಸಲಾಯಿತು ಹೌದು ಮಹಾಮಾರಿ ಕೊರೋನಾ ನಿಯಂತ್ರಣಕ್ಕಾಗಿ ಹಗಲು ರಾತ್ರಿ ಎನ್ನದೆ ಕೊರೋನಾ ವಾರಿಯರ್ಸ್ಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ನರ್ಸ್ ಅಂಗನವಾಡಿ ಆಶಾ ಕಾರ್ಯಕರ್ತರು ಪೊಲೀಸರು ಇವರಂತೆ ಬೆಳಗಾವಿ ಜಿಲ್ಲೆಯ ಹೊನ್ಗಾ ಗ್ರಾಮದ ಆಕ್ಸಿಜನ್ ಪ್ಲಾಂಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಾದ ಮ್ಯಾನೇಜರ್ ನೇಮಿರಾಜ್ ಮಣ್ಣಪ್ಪನವರ್ ಇನ್ಚಾರ್ಜ್ ಮನೋಜ್ ಮುಂಜನ್ನವರ್ ಸೂಪರ್ವೈಸರ್ ಕಮಲ್ ಸತ್ಯನಾಯಕ್ ವರ್ಕರ್ ಆಪರೇಟರ್ಗಳಾದ ನಾಗರಾಜ್ ಕಾಡ್ಗೌಡ್ ಪಾಟೀಲ್ ಕೃಷ್ಣ ಕಾಳೆ ಸಂತೋಷ್ ಇವರು ಬೆಳಗಾವಿ ಜಿಲ್ಲೆಯ ಕೋವಿಡ್ ಕೇರ್ ಸೆಂಟರ್ಗೆ ಅತಿ ಅಮೂಲ್ಯವಾದ ಆಕ್ಸಿಜನ್ ಸಿಲಿಂಡರ್ಗಳನ್ನು ಹಗಲು ರಾತ್ರಿ ಎನ್ನದೇ ಆಕ್ಸಿಜನ್ ಪೂರೈಸುತ್ತಿರುವುದನ್ನು ನೋಡಿದ ಅಧಿಕಾರಿಗಳು ಹಾಗೂ ಹುಕ್ಕೇರಿ ತಾಲೂಕಿಗೆ ಆಕ್ಸಿಜನ್ ಸಿಲಿಂಡರ್ ಪೂರೈಸಲು ನಿಯೋಜಿಸಿರುವ ಯಮಕನ್ನ ಮರಡಿ ಕಂದಾಯ ನಿರೀಕ್ಷಕರಾದ ಸಿಕೆ ಕಲ್ಕಾಂಬ್ಕರ್ ಇವರ ಕಾರ್ಯವನ್ನು ಮೆಚ್ಚಿ ಸಿಬ್ಬಂದಿಗಳನ್ನು ಸನ್ಮಾನಿಸಿದ್ದಾರೆ ಹಾಗೆಯೇ ಈ ಸಂದರ್ಭದಲ್ಲಿ ಹುಕ್ಕೇರಿ ತಹಶೀಲ್ದಾರ್ ಡಿಎಚ್ ಹೂಗಾರ್ ಅವರು ಮಾತನಾಡಿ ಬೆಳಗಾವಿ ತಾಲೂಕಿನ ಹೊನ್ಗಾ ಆಕ್ಸಿಜನ್ ಪ್ಲಾಂಟ್ನಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಸಮಯವನ್ನು ವ್ಯರ್ಥ ಮಾಡದೆ ದಿನಕ್ಕೆ 2 ಗಂಟೆ ಮಾತ್ರ ನಿದ್ದೆ ಮಾಡಿ ಆಕ್ಸಿಜನ್ ಸಿಲಿಂಡರ್ ತಯಾರಿಸಿ ಪೂರೈಸುತ್ತಿರುವ ಕಾರ್ಮಿಕರನ್ನು ನಾವು ಮೆಚ್ಚಲೇಬೇಕು ತಮ್ಮ ಕುಟುಂಬವನ್ನು ಲೆಕ್ಕಿಸದೆ ಹಗಲು ರಾತ್ರಿ ದುಡಿಯುತ್ತಿರುವುದನ್ನು ಗಮನಿಸಿ 24/7 ಆಕ್ಸಿಜನ್ ಸಿಲಿಂಡರ್ ಪೂರೈಸುತ್ತಿರುವ ಕಾರ್ಮಿಕರಿಗೆ ನಾವು ಇವತ್ತು ಸನ್ಮಾನಿಸಿದ್ದೇವೆ ಎಂದು ತಿಳಿಸಿದರು ಹಾಗೆಯೇ ಇನ್ನು ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ನಾವೆಲ್ಲರೂ ಪ್ರೋತ್ಸಾಹ ನೀಡುವುದರ ಮೂಲಕ ಅವರಿಗೆ ಸಹಕಾರ ನೀಡೋಣ ಎಂದರು ಇವರು ಮಾಡುವ ಕಾರ್ಯದಿಂದ ಎಷ್ಟೋ ಜನರು ಆರೋಗ್ಯವಾಗಿದ್ದಾರೆ ಆದ್ದರಿಂದ ತಮ್ಮ ಕುಟುಂಬವನ್ನು ಲೆಕ್ಕಿಸದೆ ದುಡಿದು ಆಕ್ಸಿಜನ್ ಸಿಲಿಂಡರ್ಗಳನ್ನು ಪೂರೈಸುತ್ತಿದ್ದಾರೆ ಆದ್ದರಿಂದ ಕಾರ್ಮಿಕರನ್ನು ನಾವು ಗೌರವಿಸಬೇಕಿದೆ ಎಂದು ಹುಕ್ಕೇರಿ ತಹಶೀಲ್ದಾರ್ ಡಿಎಚ್ ಹೂಗಾರ್ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಕಿರಣ್ ಬೆಳವಿ ಯಮಕನ ಮರಡಿ ಉಪ ತಹಶೀಲ್ದಾರ್ ಎಸ್ಜೆ ಸಾಲುಂಕೆ ಯಮಕನ ಮರಡಿ ಸರ್ಕಲ್ ಸಿಕೆ ಕಲ್ಕಾಂಬ್ಕರ್ ಸಮೀರ್ ನದಾಫ್ ಇನ್ನು ಹಲವಾರು ಅಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕಲ್ಲಪ್ಪ ಪಾಮ್ನಾಯಕ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಎಂಕನ ಮರಡಿ ನಮ್ಮ ಜಿಲ್ಲೆಯಾದ್ಯಂತ ಕೊರೋನಾ ಪ್ರಕರಣಗಳು ಅತಿ ಹೆಚ್ಚಿನ ಗತಿಯಲ್ಲಿ ಹೆಚ್ಚಾಗುತ್ತಿದ್ದು ಈಗ ಬರುವಂತಹ ರೋಗಿಗಳಲ್ಲಿ ಸುಮಾರು 50-60% ರೋಗಿಗಳಿಗೆ ಆಕ್ಸಿಜನ್ ಅವಶ್ಯಕತೆ ಬರ್ತಾ ಇದೆ ಅವರು 60% SPO2 70% SPO2 ತಗೊಂಡು ನಮ್ಮ ಹತ್ರ ಅಡ್ಮಿಟ್ ಆಗ್ತಾ ಇದ್ದಾರೆ ಹುಕ್ಕೇರಿ ತಾಲೂಕಿನಲ್ಲಿ ಒಟ್ಟು 92 ಆಕ್ಸಿಜನ್ ಬೆಡ್ಗಳಿದ್ದಾವೆ ಸರ್ಕಾರಿ ಆಧೀನದಲ್ಲಿ 42 ಇದ್ದಾವೆ ಮತ್ತು 50 ಪ್ರೈವೇಟಲ್ಲಿ ಇದ್ದಾವೆ ಅವುಗಳಿಗೆಲ್ಲ ನಿರಂತರವಾಗಿ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇರೋದು 24/7 ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಆಕ್ಸಿಜನ್ ಪ್ಲ್ಯಾಂಟಲ್ಲಿ ಅದಕ್ಕೆ ನಮ್ಮ ಮನೋಜ್ ಅವರು ನಮ್ಮ ಸಂಕೇಶ್ವರದವರು ನಮ್ಮ ಹುಕ್ಕೇರಿ ತಾಲೂಕಿನ ಹಾಗೂ ಅವರೆಲ್ಲ ಟೀಮ್ ಏನಿದೆ 24/7 ಕೆಲಸ ಮಾಡ್ತಾ ಇರೋದನ್ನು ಮನಗಂಡು ಅವರಿಗೆ ಹುರಿದುಂಬಿಸೋದಕ್ಕೋಸ್ಕರ ಇಲ್ಲಿ ಬಂದು ಅವರಿಗೆ ನಾವು ಸನ್ಮಾನವನ್ನು ಮಾಡಿದ್ದೀವಿ ಅವರಿಗೆ ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ನಾವು ಧನ್ಯವಾದಗಳನ್ನು ಆಕ್ಸಿಜನನ್ನು ಇಟ್ಕೊಂಡು ನಮ್ಮ ಹತ್ರ ಬರ್ತಾ ಇರ್ತಾರೆ ಅವರಿಗೆ ನಾವು 24/7 ಆಕ್ಸಿಜನನ್ನು ಸಪ್ಲೈ ಮಾಡುವಂಥ ಒಂದು ವ್ಯವಸ್ಥೆ ಇದೆ ನಮ್ಮ ಹುಕ್ಕೇರಿ ತಾಲೂಕಲ್ಲಿ ಇವತ್ತು ನಾವು ಆಕ್ಸಿಜನ್ಗೆ ಸಂಬಂಧಪಟ್ಟಂತೆ 92 ಆಕ್ಸಿಜನ್ ಬೆಡ್ ಇದ್ದಾವೆ 92 ಜನ ಪೇಷಂಟ್ಸ್ಗಳಿಗೆ ನಿರಂತರವಾಗಿ ಆಕ್ಸಿಜನ್ ಸಪ್ಲೈ ಆಗಬೇಕು ಅಂತಂದರೆ ಏನು ಅಲ್ಲಿ ಡಾಕ್ಟರ್ಸ್ ಇರ್ಬೋದು ನರ್ಸಿಂಗ್ ಸ್ಟಾಫ್ ಇರ್ಬೋದು ಬೇರೆ ಬೇರೆ ನಮ್ಮ ಕಂದಾಯ ಇಲಾಖೆ ನಮ್ಮ ಸಿಬ್ಬಂದಿ ಸ್ನೇಹಿತರಿರ್ಬೋದು ಅವರು ಕೊರೋನಾ ವಾರಿಯರ್ಸ್ ಆಗಿ ಹೇಗೆ ಕೆಲಸ ಮಾಡ್ತಾರೆ ಹಾಗೆಯೇ ಇಲ್ಲಿ ಕೂಡ ನಮ್ಮ ಆಕ್ಸಿಜನ್ ಪ್ಲ್ಯಾಂಟಲ್ಲಿ 24/7 ಕೆಲಸ ಮಾಡಿ ಇವರು ಕೂಡ ಯಾವುದೇ ಕೊರೋನಾ ವಾರಿಯರ್ಗಿಂತ ಕಡಿಮೆ ಇಲ್ಲ ಅವರು ಮಾಡಿದಂಥ ಕೆಲಸವನ್ನು ನಮ್ಮ ಸರ್ಕಲ್ ಅವರು ನೋಡಿ ಇಲ್ಲ ಸರ್ ಅವರು 24/7 ಕೆಲಸ ಮಾಡ್ತಾರೆ ಅವರಿಗೆ ನಾವೊಂದು ಹುರಿದುಂಬಿಸುವಂಥ ಕೆಲಸ ಮಾಡಬೇಕು ಅವರಿಗೆ ಥ್ಯಾಂಕ್ಸ್ ಗಿವಿಂಗ್ ಮಾಡಬೇಕು ಅಂತ ಹೇಳಿ ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಿದ್ದೀವಿ ಇದೇ ಥರ ಅವರು ಕೆಲಸ ಮಾಡಿ ಇದು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಬಂದಂಥ ಅತ್ಯಂತ ಕಠಿಣ ಪರಿಸ್ಥಿತಿ ಇವರು ಆಕ್ಸಿಜನ್ ಏನಾದರೂ ಕೊಡೋದರಲ್ಲಿ ಅರ್ಧ ತಾಸು ವೇರಿಯೇಷನ್ ಆದರೆ ಸುಮಾರು ಜನ 92 ಜನ ಹುಕ್ಕೇರಿಗೆ ಇದ್ದಾರೆ ಇನ್ನೂ ಬೇರೆ ಬೇರೆ ತಾಲೂಕಿನ ಎಷ್ಟು ಜನ ಪೇಷಂಟ್ಸ್ ಇದ್ದಾರೋ ಏನೋ 100-ಗಟ್ಟಲೆ ಪೇಷಂಟ್ಸ್ಗಳಿಗೆ ತೊಂದರೆ ಆಗುತ್ತೆ ಅದನ್ನೆಲ್ಲ ಮನಗಂಡು ಇಲ್ಲಿರುವಂಥ ಸಿಬ್ಬಂದಿ ಆಗಿರ್ಬೋದು ನಮ್ಮ
ಎಡಿಸಿ ಸಾಹೇಬ್ ಆಗಿರ್ಬೋದು, ಡ್ರಗ್ ಕಂಟ್ರೋಲರ್ ಅವರು ಆಗಿರ್ಬೋದು, ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇವೆ. ನಮಸ್ಕಾರ.